ಓಕೆ, ಈಗ ಮೆಷಿನ್ ಅವರ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನಾವು ಮೆಷಿನ್ ಅವರ್ ರೇಟ್ ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿದಿವಲ್ವಾ, ಅದನ್ನ ಇನ್ನೊಂದ್ಸಲ ನಾನು ಕ್ಲೀನಾಗಿ ಹೇಳ್ತೀನಿ ನೋಡ್ಕೊಳ್ತಾ ಹೋಗಿ. ದಿಸ್ ಇಸ್ ಎ ಗಿವನ್, ಒಂದು ಪ್ರಾಬ್ಲಮ್ ಕೊಟ್ಟಿರೋದು 14 ಮಾರ್ಕ್ಸ್ಗೆ ಪ್ರಾಬ್ಲಮ್ ಕೊಟ್ಟಿರತಕ್ಕಂಥದ್ದು. ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ರಿಲೇಟೆಡ್ ಟು ಮೆಷಿನ್ ಎಕ್ಸ್. ಕಾಸ್ಟ್ ಆಫ್ ದ ಮೆಷಿನ್ 5 lakh rupees, ಲೈಫ್ ಆಫ್ ದ ಮೆಷಿನರಿ 10 years, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ 1,50,000 rupees, ಸ್ಕ್ರಾಪ್ ವ್ಯಾಲ್ಯೂ ಆಫ್ ದ ಮೆಷಿನ್ ಇಸ್ 50,000 rupees, ಇಯರ್ಲಿ ವರ್ಕಿಂಗ್ ಅವರ್ಸ್ 2,750 hours, ದೆನ್ ಮೆಷಿನ್ ಮೇಂಟೆನೆನ್ಸ್ ಅವರ್ಸ್ 250 hours, ಸೆಟ್ಟಿಂಗ್ ಅಪ್ ಟೈಮ್ ಈಸ್ ಎಸ್ಟಿಮೇಟೆಡ್ ಅಟ್ 200 hours, ವಿಚ್ ಈಸ್ ರೆಕಾರ್ಡ್ ಆಸ್ ಪ್ರೊಡಕ್ಟಿವ್. ಮೋಟಿವ್ ಪವರ್ 20 units per hour ಅಟ್ 10 rupees per unit, ಆಯಿಲ್ ಅಂಡ್ ಅದರ್ ಕನ್ಸ್ಯೂಮಬಲ್ಸ್ 2,000 rupees per month, ದೆನ್ ರೆಂಟ್ ಅಂಡ್ ರೆಂಟ್ ರುಪೀಸ್ 4,000 rupees per month, ಆಫ್ ವಿಚ್ 1/4 ಈಸ್ ಅಲೋಕೇಟೆಡ್ ಟು ದಿಸ್ ಮಿಷನ್. ಸೂಪರ್ವೈಸರ್ ಸ್ಯಾಲರಿ 5,000 rupees per month, 1/5 ಆಫ್ ದಿಸ್ ಇಸ್ ಟೈಮ್ ಈಸ್ ಡಿವೈಡೆಡ್ ಟು ಹಿಸ್ ಮಿಷನ್, ದಿಸ್ ಮಿಷನ್. ಅದರ್ ಡಿಪಾರ್ಟ್ಮೆಂಟಲ್ ಓವರ್ ಇಟ್ಸ್ ಅಲೋಕೇಟೆಡ್ ಟು ದಿಸ್ ಮಿಷನ್ 24,000 rupees per annum. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಮಿಷನ್, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಮಿಷನ್ 24,000 rupees per annum. ಲೈಟಿಂಗ್ 15,000 rupees per annum. ದೇರ್ ಆರ್ 20 light points ಇನ್ ದ ಶಾಪ್, ಆಫ್ ವಿಚ್ 5 light points ಆರ್ ರಿಲೇಟೆಡ್ ಟು ದಿಸ್ ಮಿಷನ್. ಕಂಪ್ಯೂಟ್ ಮಿಷನ್ ಅವರ್ ರೇಟ್. ಇದು ಪ್ರಾಬ್ಲಮ್ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಕ್ ಮೊದಲು, ಮಿಷನ್ ಅವರ್ ರೇಟ್ ಕ್ಯಾಲ್ಕುಲೇಟ್ ಮಾಡಕ್ ಮೊದಲು ನಾವೇನ್ ಮಾಡಬೇಕು ಅಂತಂದ್ರೆ, ಮಿಷನ್ ಅವರ್ ರೇಟ್ ಅಲ್ಲಿ ದೇರ್ ಆರ್ 2 types ಆಫ್ ಕಾಸ್ಟ್ ಇನ್ಕರ್ಡ್. ಒಂದು ಮಿಷನ್ ಕಾಸ್ಟ್ ಅನ್ನ ಮಿಷನ್ ಅವರ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದು ಎಷ್ಟು ಅಂತಂದ್ರೆ, ಒಂದು ಫಿಕ್ಸ್ಡ್ ಚಾರ್ಜಸ್ ಇರುತ್ತೆ, ಇನ್ನೊಂದು ವೇರಿಯಬಲ್ ಚಾರ್ಜಸ್ ಇರುತ್ತೆ. ಫಿಕ್ಸ್ಡ್ ಚಾರ್ಜಸ್ ಅನ್ನ ಇನ್ನೊಂದು ಹೆಸರಿಂದ ಕರಿತೀವಿ, ಅದನ್ನ ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಕೂಡ ಕರಿತೀವಿ. ವೇರಿಯಬಲ್ ಚಾರ್ಜಸ್ ಅನ್ನ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ರನ್ನಿಂಗ್ ಚಾರ್ಜಸ್ ಅಂತ ಕೂಡ ಕರಿತೀವಿ. ಸೊ ಆನ್ಸರ್ ಈ ತರ ಇರುತ್ತೆ, ಆನ್ಸರ್ ಈ ತರ ಇರುತ್ತೆ. ನಾವು ಕಾಲಮ್ಸ್ ಅನ್ನ ಈ ತರ ತಗೋಬೇಕಾಗುತ್ತೆ. ಕಾಲಮ್ಸ್ ಈ ತರ ತಗೊಂಡು ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಲೈಕ್ ದಿಸ್. ಕಂಪಿಟೇಷನ್ ಆಫ್ ಮಿಷನ್ ಅವರ್ ರೇಟ್ ಆಫ್ ಮಿಷನ್ ಎಕ್ಸ್, ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ ತಗೋಬೇಕು, ಇನ್ನೊಂದು ಅಮೌಂಟ್ ಕಾಲಮು, ಇಲ್ಲಿ ಪರ್ ಆನಮ್ ಅಂತ ತಗೊಂಡಿದ್ದೀನಿ ನಾನು. ಪರ್ ಆನಮ್ ಅಂತ ಯಾಕೆ ತಗೊಂಡಿದೆ ಅಂದ್ರೆ, ಮೆಜಾರಿಟಿ ಆಫ್ ದ ಫಿಕ್ಸ್ಡ್ ಓವರ್ ಹೆಡ್ಸ್ ಆರ್ ಗಿವನ್ ಪರ್ ಆನಮ್, ಒಂದು ವರ್ಷಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಪರ್ ಆನಮ್ ತಗೊಂಡಿದ್ದೀನಿ. ಅದನ್ನ ಪರ್ ಮಂತ್ ಯಾವ್ದಾದ್ರು ಕೊಟ್ಟಿದ್ರೆ ಪರ್ ಆನಮ್ ಕನ್ವರ್ಟ್ ಮಾಡ್ಕೋಬೇಕು. ಪರ್ ಆನಮ್ಗೆ ಏನಾದ್ರು ನಾವು ತಗೊಳಿದ್ರೆ, ಇಲ್ಲಿ ಪರ್ ಮಂತ್ ತಗೊಂಡ್ರೆ ಪರ್ ಆನಮ್ದೆಲ್ಲ ಪರ್ ಮಂತ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ, ಇಲ್ಲಿ ಪರ್ ಆನಮ್ ನಾನು ಯಾಕೆ ತಗೊಂಡೆ ಅನ್ನೋದಕ್ಕೆ ಮೂಲ ಕಾರಣ ನೋಡಿ, ಪ್ರಾಬ್ಲಮ್ ಅಲ್ಲಿ ನಾವಿಲ್ಲಿ ನೋಡ್ತಿದ್ದೀವಿ ಮೆಷಿನ್ ಅವರ್ಸ್, ಒಂದು ಮೆಷಿನ್ ವರ್ಕ್ ಮಾಡೋದಕ್ಕೆ ಮೆಷಿನ್ ಅವರ್ಸ್ ಇಯರ್ಲಿ ಅಂತ ಕೊಡ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಯರ್ಲಿ ಒಂದು ವರ್ಷಕ್ಕೆ 2,750 hours ಕೆಲಸ ಮಾಡಿಸ್ತಿದೀವಿ ಅಂತಾನೆ. ಅದಕ್ಕೋಸ್ಕರ ನಾನು ಇಲ್ಲಿ ಮೆಷಿನ್ ಅವರ್ಸ್ ಕಾಸ್ಟ್ ಅನ್ನ ಪರ್ ಆನಮ್ ತಗೊಂಡಿದ್ದೀನಿ. ಯಾಕೆಂದ್ರೆ ಈಸಿಯಾಗಿ ಕಾಸ್ಟ್ ಅನ್ನ ಇಯರ್ಲಿ ಅವರ್ಸ್ ಇಂದ ಡಿವೈಡ್ ಮಾಡಿದ್ರೆ ಪರ್ ಅವರ್ ಬಂದ್ಬಿಡುತ್ತೆ. ಓಕೆ, ದೆನ್ ಇಲ್ಲಿ ಇನ್ನೊಂದು ಕಾಲಮ್ ತಗೊಂಡಿದ್ದೀನಿ ನಾನು, ಅಮೌಂಟ್ ಪರ್ ಅವರ್ ಅಂತ. ಅಂದ್ರೆ ಆ ಟೋಟಲ್ ಅವರ್ಸ್ ಅನ್ನ, ನಂಬರ್ ಆಫ್ ಅವರ್ಸ್, ಟೋಟಲ್ ಕಾಸ್ಟ್ ಅನ್ನ ನಂಬರ್ ಆಫ್ ಅವರ್ಸ್ ಇಂದ ಡಿವೈಡ್ ಮಾಡಿಬಿಟ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪರ್ ಅವರ್ ಎಷ್ಟು ಅಂತ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈಗ ಆನ್ಸರ್ ಮಾಡ್ತಾ ಹೋಗೋಣ. ಮೊದಲನೇದು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಥವಾ ಫಿಕ್ಸ್ಡ್ ಚಾರ್ಜಸ್ ಯಾವ್ಯಾವ್ದು ನಮ್ ಪ್ರಾಬ್ಲಮ್ ಅಲ್ಲಿ. ಮೊದಲನೇದು ನೋಡ್ಕೊಳ್ತಾ ಬರಬೇಕು ನೋಡಿ, ಕಾಸ್ಟ್ ಆಫ್ ಮಿಷನ್, ಲೈಫ್ ಆಫ್ ದ ಮಿಷನ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂದ್ರೆ ಆ ಮಿಷನ್ ತಗೊಂಬರಕ್ಕೆ ಯೂಸ್ ಆಗಿರತಕ್ಕಂಥ ಖರ್ಚು, ಸ್ಕ್ರಾಪ್ ವ್ಯಾಲ್ಯೂ, ಇಯರ್ಲಿ ವರ್ಕಿಂಗ್, ಇಷ್ಟು. ಈ ನಾಲ್ಕು ಕೂಡ ನಾನು ಏನಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತಂದ್ರೆ, ನಮ್ಮ ಮೆಷಿನ್ಗೆ ಆಗಿರ್ತಕ್ಕಂಥ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು. ಈ ಡಿಪ್ರಿಸಿಯೇಷನ್ ಫಿಕ್ಸ್ಡ್ ಚಾರ್ಜಸ್ ಅಲ್ಲ, ಇಟ್ ಈಸ್ ಎ ವೇರಿಯಬಲ್ ಚಾರ್ಜಸ್. ವೇರಿಯಬಲ್ ಚಾರ್ಜಸ್ ಯಾಕೆ ಅಂತಂದ್ರೆ, ಲೈಫ್ ಆಫ್ ದ ಮಿಷನ್ ನಾವು ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಮಾತ್ರ ಬಳಕೆ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಟೇಕನ್ ಆಸ್ ವೇರಿಯಬಲ್ ಚಾರ್ಜಸ್. ನೆಕ್ಸ್ಟ್ ಎರಡನೇದು ಇಯರ್ಲಿ ವರ್ಕಿಂಗ್ ಅವರ್ಸ್ ಕೊಟ್ಟಿದ್ದಾನೆ, ಅದು ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಕೊಟ್ಟಿರೋದು. ಎರಡನೇದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಿಷನ್ ಮೇಂಟೆನೆನ್ಸ್ ಅವರ್ಸ್ 250 hours ಅಂತಂದ್ರೆ, ಮಿಷನ್ ಅನ್ನ ನಾವು ಯೂಸ್ ಮಾಡ್ತಿದ್ದಾಗ ಮೇಂಟೆನೆನ್ಸ್ ಅಂತಂದ್ರೆ ರಿಪೇರ್ಸು ಅಥವಾ ಬೇರೆ ಏನಾದ್ರು ಅಕಸ್ಮಾತ್ ಬ್ರೇಕ್ ಡೌನ್ ಆದಾಗ ರಿಪೇರ್ ಮಾಡೋದು, ಇವೆಲ್ಲದಕ್ಕೂ ಯೂಸ್ ಮಾಡಿರೋ ಅವರ್ಸು. ಇದನ್ನ ಈ ಇಯರ್ಲಿ ವರ್ಕಿಂಗ್ ಅವರ್ಸ್ ಅಲ್ಲಿ ಮೈನಸ್ ಮಾಡ್ಕೋಬೇಕು ಮಿಷನ್ ಅವರ್ ರೇಟ್ ಕ್ಯಾಲ್ಕುಲೇಟ್ ಮಾಡಿದಾಗ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕೊಡ್ತಾನೆ, ಸೆಟ್ಟಿಂಗ್ ಅಪ್ ಟೈಮ್ ಅಂತ ಕೊಡ್ತಾನೆ. ಸೆಟ್ಟಿಂಗ್ ಅಪ್ ಟೈಮ್ ಈಸ್ ಎಸ್ಟಿಮೇಟೆಡ್ ಅಟ್ 200 hours, ವಿಚ್ ಈಸ್ ರಿಗಾರ್ಡೆಡ್ ಆಸ್ ಪ್ರೊಡಕ್ಟಿವ್ ಟೈಮ್ ಅಂತ ಹೇಳ್ತಾನೆ. ಸಪೋಸ್ ಅದನ್ನ ನಾನ್ ಪ್ರೊಡಕ್ಟಿವ್ ಟೈಮ್ ಅಂದ್ರೆ ಅವರ್ಸ್ ಇಂದ ಮೈನಸ್ ಮಾಡ್ಕೋಬೇಕು. ಪ್ರೊಡಕ್ಟಿವ್ ಟೈಮ್ ಅಂತ ಕೊಟ್ಟಿರೋದಕ್ಕೋಸ್ಕರ ನಾವು ಲೆಸ್ ಮಾಡೋ ಹಂಗಿಲ್ಲ, ಏನು ಮಾಡಬೇಡ್ರಿ, ಅದು ಮಾಮೂಲಾಗಿ ಇರುತ್ತೆ. ನೆಕ್ಸ್ಟ್
ನಮ್ಗೆ ಮೋಟಿವ್ ಪವರ್ ಅಂತ ಕೊಡ್ತಾನೆ. ಮೋಟಿವ್ ಪವರ್ ಅಂದ್ರೆ ಮೆಷಿನ್ಗೆ ಯೂಸ್ ಮಾಡಿರ್ತಕ್ಕಂತ ಹಾರ್ಸ್ ಪವರ್ ಪವರ್ ಬಿಲ್ಲು. 20 ಯೂನಿಟ್ಸ್ ಪರ್ ಅವರ್ ಅಟ್ 10 ರುಪೀಸ್ ಪರ್ ಯೂನಿಟ್ ಅಂತ ಕೊಡ್ತಾನೆ. ಇದನ್ನ ನಾವು ವಿ ಕ್ಯಾನ್ ಟೇಕ್ ಇಟ್ ಆಸ್ ಏನು ವೇರಿಯಬಲ್ ಚಾರ್ಜಸ್, ಅದಕ್ಕೋಸ್ಕರ ಫಿಕ್ಸ್ಡ್ ಅಲ್ಲಿ ಬೇಡ. ನೆಕ್ಸ್ಟ್ ಆಯಿಲ್ ಅಂಡ್ ಅದರ್ ಕನ್ಸ್ಯೂಮಬಲ್ಸ್ 2000 ರುಪೀಸ್ ಪರ್ ಮಂತ್ ಅಂತ ಕೊಟ್ಟಿದ್ದಾನೆ. ಇದನ್ನ 2000 ರುಪೀಸ್ ಪರ್ ಮಂತ್ ಅಂತ ಕೊಟ್ಟಿರೋದಕ್ಕೋಸ್ಕರ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಫಿಕ್ಸ್ಡ್ ಓವರ್ ಹೆಡ್ಸ್. ಇಲ್ಲಿ ತಗೊಂಡಿದೀವಿ ನೋಡ್ರಿ ಆಯಿಲ್ ಅಂಡ್ ಅದರ್ ಕನ್ಸ್ಯೂಮಬಲ್ಸ್ ಇಲ್ಲಿ ಪರ್ ಮಂತ್ಗೆ 2000 ಕೊಟ್ಟ, ಅದಕ್ಕೋಸ್ಕರ ಇಂಟು 12 ಮಂತ್ಸ್ ಅಂತ ತಗೋಣ ನಾವು. ಯಾಕೆ ಅಂತಂದ್ರೆ ಇಲ್ಲಿ ನಾವು ಅಮೌಂಟ್ ಕಾಲಮ್ ಅಲ್ಲಿ ಪರ್ ಆನಮ್ ತಗೊಂಡಿದೀವಿ ನೋಡಿ, ಅದಕ್ಕೋಸ್ಕರ ಒಂದು ತಿಂಗಳಿಗೆ 2000 ಆದ್ರೆ ಇಂಟು 12 ಮಂತ್ಸ್ ಅಂದ್ರೆ ಒಂದು ವರ್ಷಕ್ಕೆ 24,000 ಅಂತ ತಗೊಂಡ್ವಿ. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಬಂದು ರೆಂಟ್ ಅಂತ ಹೇಳ್ತಾನೆ. ಇಲ್ಲಿ ನೋಡಿ ರೆಂಟ್ 4000 ರುಪೀಸ್ ಪರ್ ಮಂತ್ ಅಂತ ಹೇಳ್ತಾನೆ. 4000 ರುಪೀಸ್ ಪರ್ ಮಂತ್ ಇಂಟು 12 ಮಂತ್ಸ್ ಮಾಡ್ಕೋಬೇಕು, ಯಾಕೆಂದ್ರೆ ಪರ್ ಆನಮ್ ತಗೋಬೇಕು. ಅಗೈನ್ ಆಫ್ ವಿಚ್ 1/4 ಈಸ್ ಅಲೋಕೇಟೆಡ್ ಟು ದಿಸ್ ಮಿಷನ್ ಅಂತ ಹೇಳ್ತಾನೆ. ಈ ಮಿಷನ್ಗೆ ಆ ರೆಂಟ್ ಅಲ್ಲಿ 1/4 1/4 ಅಂದ್ರೆ ಕಾಲ್ ಭಾಗ ಮಾತ್ರ ಯೂಸ್ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಈ ತರ ಆನ್ಸರ್ ಮಾಡ್ಬೇಕು. ರೆಂಟ್ ಬ್ರಾಕೆಟ್ಸ್ ಅಲ್ಲಿ 4000 ಇಂಟು 12 ಮಂತ್ಸ್, 4000 ಒಂದ್ ತಿಂಗಳಿಗೆ ಇಂಟು 12 ಮಂತ್ಸ್ ಇಂಟು 1/4 ಅಂದ್ರೆ ಈ ಮಿಷನ್ಗೆ ಒಂದು ವರ್ಷಕ್ಕೆ 12,000 ರೂಪಾಯಿ ರೆಂಟ್ ಖರ್ಚಾಗಿದೆ, ಅದು ಫಿಕ್ಸ್ಡ್ ಕೂಡ. ನೆಕ್ಸ್ಟ್ ಸೂಪರ್ವೈಸರ್ ಸ್ಯಾಲರಿ 5000 ರುಪೀಸ್ ಪರ್ ಮಂತ್ ಅಂತ ಹೇಳ್ತಾನೆ. ಅಗೈನ್ 5000 ರುಪೀಸ್ ಪರ್ ಮಂತ್ ಅನ್ನ ಇಂಟು 12 ಮಂತ್ಸ್ ಮಾಡ್ಕೋಬೇಕು ನಾವು. ಅದರಲ್ಲಿ 1/5 ಆಫ್ ಹಿಸ್ ಟೈಮ್, 1/5 ಆಫ್ ಹಿಸ್ ಟೈಮ್ ಈಸ್ ಡಿವೋಟೆಡ್ ಟು ದಿಸ್ ಮಿಷನ್. ಸೂಪರ್ವೈಸರ್ 1/5 ಭಾಗದಷ್ಟು ಮಾತ್ರ ಈ ಮಿಷನ್ ಮೇಂಟೆನೆನ್ಸ್ ಗೆ ಯೂಸ್ ಮಾಡ್ತಿದ್ದಂತೆ. ಅದಕ್ಕೆ ನಾವು ಆ ಖರ್ಚನ್ನ 1/5 ಮಾತ್ರ ತಗೋಬೇಕು. ನೋಡಿ ತಗೋಬೇಕು ಸೂಪರ್ವೈಸರ್ ಸ್ಯಾಲರಿ 5000 ರೂಪಾಯಿ ಒಂದು ತಿಂಗಳಿಗೆ ಇಂಟು 12 ತಿಂಗಳು ಇಂಟು 1/5 ಆಫ್ ದಿಸ್ ಮಿಷನ್, ಅದು ಕೊನೆಗೆ ಒಂದು ವರ್ಷಕ್ಕೆ 12,000 ರೂಪಾಯಿ ಖರ್ಚು ಬರ್ತಿತ್ತು. ನೆಕ್ಸ್ಟ್ ಅದರ್ ಡಿಪಾರ್ಟ್ಮೆಂಟಲ್ ಓವರ್ ಹೆಡ್ ಅಲೋಕೇಟೆಡ್ ಟು ದಿಸ್ ಮಿಷನ್ 24,000 ರುಪೀಸ್ ಪರ್ ಆನಮ್. ತುಂಬಾ ಇಂಪಾರ್ಟೆಂಟ್, ಒಂದು ವರ್ಷಕ್ಕೆ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ, ಇವೇನು ಮಾಡೋಷ್ಟಿಲ್ಲ, ತಗೊಂಬನ್ನಿ ಫಿಕ್ಸ್ಡ್. ಅದು ಕೂಡ ನಾನು ಅದರ್ ಓವರ್ ಹೆಡ್ ಡಿಪಾರ್ಟ್ಮೆಂಟಲ್ ಓವರ್ ಹೆಡ್ ಕಾಸ್ಟ್ 24,000 ರುಪೀಸ್ ಪರ್ ಆನಮ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ರಿಪೇರ್ಸ್ ನಾವು ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಲೈಟಿಂಗ್ 15,000 ರುಪೀಸ್ ಪರ್ ಆನಮ್ ಅಂತಿದೆ. ದೇರ್ ಆರ್ 20 ಲೈಟ್ ಪಾಯಿಂಟ್ಸ್ ಇನ್ ದ ಶಾಪ್ ಆಫ್ ವಿಚ್ 5 ಲೈಟ್ ಪಾಯಿಂಟ್ಸ್ ಆರ್ ರಿಲೇಟೆಡ್ ಟು ದಿಸ್ ಮಿಷನ್ ಅಂತ ಹೇಳ್ತಾನೆ. 20 ಲೈಟ್ ಪಾಯಿಂಟ್ಸ್ ಇತ್ತಂತೆ ಆ ಶಾಪ್ ಅಲ್ಲಿ. ಈ ಮಿಷಿನ್ ಜೊತೆಗೆ ಬೇರೆ ಮಿಷಿನ್ ವರ್ಕ್ ಆಗ್ತಿತ್ತು, ಈ ಮಿಷಿನ್ಗೆ 5 ಲೈಟ್ ಪಾಯಿಂಟ್ ಮಾತ್ರ ವರ್ಕ್ ಆಯ್ತು. ಅದಕ್ಕೋಸ್ಕರ ನೋಡಿ ಲೈಟಿಂಗ್ ಆನ್ಸರ್ ಹಿಂಗ್ ಮಾಡ್ಬೇಕು ನಾವು. ಆನ್ಸರ್ ಹೆಂಗ್ ಮಾಡಿದ್ವಿ ಅಂದ್ರೆ ಲೈಟಿಂಗ್ 15,000 ರೂಪಾಯಿ ಪರ್ ಆನಮ್ ಒಂದು ವರ್ಷಕ್ಕೆ ಇಂಟು ಇದಕ್ಕೆ ಖರ್ಚಾಗಿರೋದು ಎಷ್ಟು ಅಂದ್ರೆ 20ರಲ್ಲಿ 5 ಲೈಟ್ ಅಂದ್ರೆ 5/20 ದ ಆನ್ಸರ್ ಈಸ್ 3,750 ರುಪೀಸ್ ಮಾತ್ರ. ಈಗ ನಾವು ಈ ಕಾಲಮ್ ಅಲ್ಲಿ ಇರತಕ್ಕಂತ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಎಷ್ಟು ಸೇರಿಸಿ ಟೋಟಲ್ ಮಾಡ್ಬೇಕು, ಟೋಟಲ್ ಮಾಡಿದ್ಮೇಲೆ ದ ಟೋಟಲ್ ಈಸ್ 75,750 ಬಂತು. 75,750 ಪರ್ ಆನಮ್ ಈ ಮಿಷನ್ ಒಂದು ವರ್ಷಕ್ಕೆ ಆಗಿರ್ತಕ್ಕಂತ ಖರ್ಚು ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಇದನ್ನ ನಂಬರ್ ಆಫ್ ಅವರ್ಸ್ ಇಂದ ಡಿವೈಡ್ ಮಾಡಿದ್ರೆ, ಒಂದು ವರ್ಷಕ್ಕೆ ಅವರ್ಸ್ ಎಷ್ಟು ಖರ್ಚು ಮಾಡಿದೀವಿ ಅದರಿಂದ ಡಿವೈಡ್ ಮಾಡಿದ್ರೆ ಪರ್ ಅವರ್ ಬರುತ್ತೆ. ಅದನ್ನ ಹೆಂಗ್ ಮಾಡೋದು ಅಂದ್ರೆ ಲೈಕ್ ವೈಸ್ ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ. ಮಿಷನ್ ಅವರ್ ರೇಟ್, ಮಿಷನ್ ಅವರ್ಸ್ 2750 ಅವನೇ ಹೇಳಿದ್ದ, ಅದರಲ್ಲಿ 250 ಯೂನಿಟ್ಸ್ ಮೇಲೆ ಹೇಳಿದ್ದ ಅವನು. ಏನಂತ ಹೇಳಿದ್ದ, 250 ಯೂನಿಟ್ಸ್ ಆರ್ ಮೇಂಟೆನೆನ್ಸ್ ಅವರ್ಸ್ ಅಂತ ಹೇಳಿದ್ದ, ಅದಕ್ಕೋಸ್ಕರ ಅದನ್ನ ಮೈನಸ್ ಮಾಡಿದ್ವಿ. ಸೊ ಈಗ ಫೈನಲ್ ಆಗಿ 2500 ಅವರ್ಸ್ ನಮಗ್ ಬಂತು. 2500 ಅವರ್ಸ್ ಇಂದ ಈ 75,750 ಡಿವೈಡ್ ಮಾಡಿದ್ರೆ 30.30 ಬರುತ್ತೆ. ಸೊ 30 ಬರುತ್ತೆ. ಇದು ಫಿಕ್ಸ್ಡ್ ಚಾರ್ಜಸ್, ಟೋಟಲ್ ಫಿಕ್ಸ್ಡ್ ಚಾರ್ಜಸ್. ಇದು ಟೋಟಲ್ ಇದು ಪರ್ ಅವರ್. ಇದಕ್ಕೆ ಆಡ್ ರನ್ನಿಂಗ್ ಚಾರ್ಜಸ್ ಅಥವಾ ವೇರಿಯಬಲ್ ಚಾರ್ಜಸ್ ಅಂತ, ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ. ಯಾವ್ಯಾವ್ದು ಇಷ್ಟೊತ್ತು ನಾವು ಮಾತಾಡ್ಕೊಂಡ್ ಬಂದ್ವಿ, ಮೊದಲನೇದು ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕಾಸ್ಟ್ ಕೊಟ್ಟಿದ್ದಾನೆ, ದೆನ್ ಲೈಫ್ ಕೊಟ್ಟಿದ್ದಾನೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಟ್ಟಿದ್ದಾನೆ, ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ನಮ್ಗೆ ನೆನ್ಪಿರ್ಬೇಕು ಡಿಪ್ರಿಸಿಯೇಷನ್ ಅನ್ನೋದು ಹೆಂಗೆ ಅಂತಂದ್ರೆ, ಇದು ಕಾಸ್ಟ್ ಪ್ಲಸ್ ಎನಿ ಚಾರ್ಜಸ್ ರಿಲೇಟಿಂಗ್ ಟು ಫಿಕ್ಸ್ಡ್ ಇನ್ಸ್ಟಾಲೇಷನ್ ಆಫ್ ದಟ್ ಫಿಕ್ಸ್ಡ್ ಅಸೆಟ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಾದ್ರೂ ಇರಲಿ ಸೇರಿಸ್ಕೋಬೇಕು, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ಇದು ಸ್ಕ್ರಾಪ್ ವ್ಯಾಲ್ಯೂ ಮೈನಸ್ ಮಾಡ್ಬೇಕು, ಡಿವೈಡೆಡ್ ಬೈ ಲೈಫ್ ಆಫ್ ದ ಇಯರ್ಸ್ 10 ವರ್ಷ ಅಂತ ಹೇಳಿದಾನೆ. ಡಿವೈಡ್ ಮಾಡಿದ್ರೆ ನಮಗೆ 60,000 ಪರ್ ಇಯರ್ ಬಂತು. 60,000 ಡಿಪ್ರಿಸಿಯೇಷನ್ ಪರ್ ಇಯರ್. 60,000 ಈ 2500 ಅವರ್ಸ್ ಇಂದ ಡಿವೈಡ್ ಮಾಡಿದ್ರೆ 24 ರುಪೀಸ್ ಪರ್ ಅವರ್ ಬಂತು. 1 ಅವರ್ 24 ರೂಪಾಯಿ ಖರ್ಚಾಯ್ತು. ನೆಕ್ಸ್ಟ್ ಪವರ್. ಪವರ್ ಅಂತ ಹೇಳ್ತೀವಿ ನಾವು, ಪವರ್ ಅನ್ನ
ಅವನೇ ಹೇಳ್ಬಿಟ್ಟಿದ್ದಾನೆ 20 units per hour ಅಂತ ಹೇಳ್ತಾನೆ. ಒಂದೊಂದು ಯೂನಿಟ್ಗೆ 10 rupees ಖರ್ಚಾಗಿದೆ ಅಂತ ಹೇಳಿದ್ದಾನೆ ನೋಡಿ ಅವನು ಹೇಳ್ತಾನೆ. ಸೊ ಮೋಟಿವ್ ಪವರ್ 20 units per hour at 10 rupees per unit ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಪವರ್ ಬ್ರಾಕೆಟ್ಸ್ ಅಲ್ಲಿ 20 units into 10 rupees, ಇದು ಪರ್ ಅವರ್ಗೆ 200 rupees ಆಯ್ತು, ಇಲ್ಲಿ ಬಂತು ನೋಡಿ. ನೆಕ್ಸ್ಟ್ ಪರ್ ಇಯರ್ ಬೇಕು ಅಂತಂದ್ರೆ into 2500 hours, ಯಾಕಂದ್ರೆ 2500 hours ಕೆಲಸ ಮಾಡಿಸ್ತಿದೀವಿ, 5 lakh rupees ಬಂತು ಇದು ಪರ್ ಆನಮ್. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್, ಒಂದೇ ಒಂದು ಇನ್ನೊಂದು ಬಾಕಿ ಉಳಿದಿದೆ. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಬಗ್ಗೆ ಹೇಳ್ತಾನ ಅವನು 24,000 rupees ಪರ್ ಆನಮ್ ಅಂತಾನೆ. 24,000 rupees ಪರ್ ಆನಮ್ ಕಾಲಮ್ ಅಲ್ಲ ಕೊಳೆ, ಅದನ್ನ 24,000 ಅಗೇನ್ 2,400 hours ಇಂದ ಡಿವೈಡ್ ಮಾಡಿದ್ರೆ ನಮಗೆ 9.60 rupees ಪರ್ ಅವರ್ ಬಂತು. 9.60 rupees ಪರ್ ಅವರ್ ಯಾವುದೋ 24,000 ಅನ್ನ 2,500 ಇಂದ ಡಿವೈಡ್ ಮಾಡಿದ್ರೆ. ಈಗ ಈ ಕಾಲಮ್ ಅಲ್ಲಿ ಇರತಕ್ಕಂತ ಎಲ್ಲ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿ 290.30 ಬಂತು. ದಿಸ್ ಈಸ್ ಕಾಲ್ಡ್ ಮಿಷನ್ ಅವರ್ ರೇಟ್. ಒಂದು ಅವರ್ಗೆ ಒಂದು ಮಿಷನ್ ರನ್ ಮಾಡಿದ್ರೆ ಆಗೋ ಖರ್ಚು. ಇದೇನಪ್ಪ ಅಂತಂದ್ರೆ ಇಲ್ಲಿ ಟೋಟಲ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಪ್ಲಸ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಟೋಟಲ್ ಬಂತಿದ್ದು 7,25,750 ಬಂತು. ಬೇಕಾದ್ರೆ 7,25,750 ಡಿವೈಡ್ ಮಾಡಿದ್ರೆ 2,500 hours ಇಂದ ಅದು ಕೂಡ 290.30 ಬರುತ್ತೆ. ದಿಸ್ ಈಸ್ ಮಿಷನ್ ಅವರ್ ರೇಟ್. ಅರ್ಥ ಆಯ್ತು ಅನ್ಸುತ್ತೆ? ಓಕೆನಾ, ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ? ಅರ್ಥ ಆಯ್ತಾ ಎಲ್ಲಾರ್ಗು? ಎಲ್ಲಾರ್ಗೂ